ಕಾಂಗ್ರೆಸ್ ನವರು ಮೋದಿ ಕೇಳಿ ಭರವಸೆ ಕೊಟ್ಟಿದ್ದಾರ ಹೀಗಂತ ದಾವಣಗೆರೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿಕೆನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯಿಂದ ಅತ್ತೆ ಸೊಸೆಗೆ ಜಗಳ ಹಚ್ಚಿದ್ದಾರೆ ತೆರಿಗೆ ಜಾಸ್ತಿ ಮಾಡಿ ಜನರಿಗೆ ಹೊರೆ ಮಾಡುತ್ತಾರೆ ವೈಫಲ್ಯ ಮುಚ್ಚಲು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಹೀಗಂತ ದಾವಣಗೆರೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಕನಸು ಕಂಡಿರಲಿಲ್ಲ ಎಲ್ಲ ಒಂದ ಕಡೆ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ಡಿಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರಾಗಿದ್ದರು ಅವರು ಭರವಸೆಗಳು ಕೊಡ್ತಾ ಕೊಡ್ತಾ ಎಷ್ಟು ಭರವಸೆಗಳು ಮೊದಲನೇದು ಗೃಹ ಜ್ಯೋತಿ ಎರಡನೇದು ಅನ್ನಭಾಗ್ಯ ಮೂರನೇದು ಗೃಹಲಕ್ಷ್ಮಿ ಶಕ್ತಿ ಯುವನಿಧಿ ಎನ್ಪಿಎಸ್ ಓಪಿಎಸ್ ನೌಕರರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿ ಊಟ ಎಲ್ಲವನ್ನು ಭರವಸೆ ಕೊಡ್ತಾಬಹುದು ಅವರಿಗೇನೋ 90 ಸೀಟ್ ಇತ್ತು ಆಂತರಿಕ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಕನಸು ಕಂಡಿರಲಿಲ್ಲ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ಡಿಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರಾಗಿದ್ದರು ಅವರು ಭರವಸೆಗಳು ಕೊಡ್ತಾ ಕೊಡ್ತಾ ಎಷ್ಟು ಭರವಸೆಗಳು ಮೊದಲನೇದು ಗೃಹ ಜ್ಯೋತಿ ಎರಡನೇದು ಅನ್ನಭಾಗ್ಯ ಮೂರನೇದು ಗೃಹಲಕ್ಷ್ಮಿ ಶಕ್ತಿ ಯುವನಿಧಿ ಎನ್ಪಿಎಸ್ ಓಪಿಎಸ್ ನೌಕರರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿ ಊಟ ಎಲ್ಲವನ್ನು ಭರವಸೆ ಕೊಡ್ತಾಬಹುದು ಕಾಂಗ್ರೆಸ್ ನವರು ಭರವಸೆಗಳನ್ನ ಕೊಡ್ತಾ ಹೋದ್ರು ನಾಳೆ ಅಧಿಕಾರಕ್ಕೆ ಬಂದಾಗ ತಾನೇ ನೋಡ್ಕೊಳ್ಳೋಣ ಅಂತ ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಅದನ್ನ ಜಾರಿಗೆ ತರೋದಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ಓಡಾಟವನ್ನ ನಡೆಸ್ತಾ ಇದ್ದಾರೆ